विदेश मिशीन तुम प्रयत्न कूड़ा भाग गटी कल नम कोळ्ळद श्रीगळु इदर बग्गे बहळष्टु आसक्तियन्नु वहिसि रैतर मुखांतर उळ्तिगियुवंत ओंदु क्रांतिकारी केलसवन्नु अवरु माडिद्दारे अत्यंत श्रेष्ठवादंत ओंदु केलसवन्नु माडिद्दारे आदरे सुमारु 30 टेंसि अदर हरिविरुवष्टु ऊळु तुंबिद्रिंद इवत्तु अदक्के ओंदु समानांतरवादंत ओंदु ब्यारेज अन्नु कट्टबेकु अंत हेळि ನನ್ನ ಕಾಲದಲ್ಲಿ ಸರ್ವೆ ಮಾಡಿಸಿದ್ವಿ ಮತ್ತೆ ನಮ್ಮ ಎಲ್ಲ ನಾಯಕರು ಬಂದ್ರು ಸನ್ಮಾನ್ಯ ಯಡೂರಪ್ಪ ಸಾಹೇಬರ ಹತ್ರ ಕರ್ಕೊಂಡು ಹೋಗಿ ಆ ಸಮಾನಾಂತರ ಬ್ಯಾಲೆನ್ಸ್ ಗೆ ಒಂದು ಡಿಪಿಆರ್ ಮಾಡೋದಕ್ಕೆ 20 ಕೋಟಿ ರೂಪಾಯಿನ ಮಂಜೂರಾತಿಯನ್ನ ಮಾಡಿ ಅದನ್ನ 14 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿ ಇವತ್ತು ಡಿಪಿಆರ್ ಸಿದ್ಧತೆ ಇದೆ ಈ ಡಿಪಿಆರ್ ಅನ್ನ ಸಂಪೂರ್ಣವಾಗಿ ಪರಿಶೀಲನೆಯನ್ನ ಮಾಡಿ ಸಮಾನಾಂತರ ಬ್ಯಾರೇಜ್ ಗೆ ಆಂಧ್ರ ಜೊತೆಗೆ ಮಾತುಕತೆಯನ್ನು ಕೂಡ ಮಾಡಿ ಆ ಒಂದು ಬಹಳ ವರ್ಷದ ಊಳು ತುಂಬಿರುವಂತ ನೀರನ್ನ ಬಳಕೆ ಮಾಡುವಂತ ಈ ಸಮಾನಾಂತರ ಒಂದು ಬ್ಯಾರೇಜ್ ಅನ್ನು ಕಟ್ಟೋದಕ್ಕೆ ನಾವು ಒಂದು ಹೆಜ್ಜೆಯನ್ನು ಮುಂದೆ ಇಡುತ್ತೇವೆ ಮತ್ತು ಆ ಬಹುದಿನಗಳ ಆ ಒಂದು ಬೇಡಿಕೆಯನ್ನು ಈಡೇರಿಸೋದಕ್ಕೆ ಎಲ್ಲ ರೀತಿಯ ಪ್ರಾಮಾಣಿಕ ಪ್ರಯತ್ನಗಳನ್ನು ನಾವು ಮಾಡುತ್ತೇವೆ ಅನ್ನುವಂತ ಮಾತನ್ನ ಗ್ರಾಮೀಣ ಪ್ರದೇಶಕ್ಕೆ 4 ಲಕ್ಷ ನಗರ ಪ್ರದೇಶಕ್ಕೆ 1 ಲಕ್ಷ ಬಂಧುಗಳೇ ಆಗೆಲ್ಲ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತದೆ ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಆ ಆಯ್ಕೆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಸುಮಾರು 250 ಪಿಎಚ್ಸಿ ಸೆಂಟರ್ಗಳ ಅಭಿವೃದ್ಧಿಗೆ ಸುಮಾರು 2500 ಕೋಟಿ ಶಿಕ್ಷಣ ಗ್ರಾಮೀಣ ಅಭಿವೃದ್ಧಿಗೆ ಒತ್ತನ್ನ ಕೊಟ್ಟಿದೆ ಬಂಧುಗಳು ನನ್ನ ಇಚ್ಛೆ ತಲವಾರು ಆದಾಯ ಹೆಚ್ಚಾಗಬೇಕಾದ್ರೆ ಹಿಂದುಳಿದ ವರ್ಗದವರು ಎಸ್ಸಿ ಎಸ್ಟಿ ಆರ್ಥಿಕ ಚಟುವಟಿಕೆಯಲ್ಲಿ ಅವರು ಭಾಗವಹಿಸಬೇಕು ಅವರು ಕೂಡ ಆರ್ಥಿಕವಾಗಿ ಸಬಲ ಅವರ ಕುಟುಂಬದ ಜೀವನ ಗುಣಮಟ್ಟ ಹೆಚ್ಚಾಗಬೇಕು ಸಲಾಮರ ಆದಾಯ ಕೂಡ ಹೆಚ್ಚಾಗಬೇಕು ಉಳುಮೆಯಿಂದ ರಾಜ್ಯದ ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳುತ್ತದೆ ಅದಕ್ಕೆ ಅವಕಾಶವನ್ನ ಸರ್ಕಾರ ಮಾಡಿಕೊಡ್ತಾ ಇದೆ ಈ ಎಲ್ಲ ವರ್ಗದ ಜನರಿಗೆ ಆರ್ಥಿಕ ನೆರವು ಕೊಟ್ಟು ಮಾರ್ಗದರ್ಶನವನ್ನ ಕೊಟ್ಟು ಇವರೆಲ್ಲರೂ ಕೂಡ ಆರ್ಥಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳುವಂತ ಇಂತಾಳೂರು ನೀರಾವರಿ ಯೋಜನೆಯಲ್ಲಿ ಕೊಪ್ಪಳವನ್ನ ಮರ್ತ ಬಿಟ್ಟಿದ್ರು ಸಂಗಣ್ಣ ಶಾಸಕರಿಗೆ ಬಂದ್ರು ಚರ್ಚೆ ಮಾಡಿದ್ರು ಏನು ಸರ್ ಏನು ನೀರಾವರಿ ಬಹಳ ಕಡಿಮೆ ಐತಿ ಅಂತ ವಿಶೇಷವಾಗಿ ಕೊಪ್ಪಳ ಬ್ರಾಂಚ್ ಕೆನಲ್ ಅಂತ ಪ್ರಾರಂಭ ಮಾಡಿ ಕೊಪ್ಪಳ ತಾಲೂಕು ಮತ್ತು ಯಲಬುರ್ಗಿ ತಾಲೂಕಿಗೆ ನೀರಾವರಿ ಯೋಜನೆಗಳನ್ನು ನಾವು ರೂಪಿಸಿದ್ವಿ ಅದು ಕೂಡ ಪೂರ್ಣ ಆಗಿಲ್ಲ ಅದರ ಜವಾಬ್ದಾರಿ ನಮ್ಮ ತಲೆಗೆ ಬಿದ್ದಿದೆ ನಾವು ಆ ಯೋಜನೆಯನ್ನು ಪೂರ್ಣಮಾಡಿ ಆ ಭಾಗದ ರೈತರಿಗೂ ಕೂಡ ನೀರನ್ನು ಹರಿಸುವಂತ ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಸರ್ಕಾರ ಮಾಡುತ್ತದೆ ಅನ್ನುವಂತ ಮಾತನ್ನ ನೆಲಕಿಚ್ಚೆ ಕಾಂಗ್ರೆಸ್ನವರು ಒಂದು ನಡಿಗೆ ಮಾಡಿದ್ರು ಕಾಂಗ್ರೆಸ್ ನಡಿಗೆ ಕೃಷ್ಣೆಯ ಕಡೆಗೆ ಏನು ಕೃಷ್ಣ ಕೊಳ್ಳದ ಯೋಜನೆಗಳನ್ನ ಸಂಪೂರ್ಣ ಮಾಡುತ್ತೇವೆ ವರ್ಷಕ್ಕೆ 10,000 ಅಂದ್ರೆ 5 ವರ್ಷಕ್ಕೆ 50,000 ಕೊಡ್ತೇವೆ ಕೃಷ್ಣೆ ಮೇಲೆ ಆಣೆ कृष्ण मेले आणेन पूर्व अधिकार कूडल संगम कूडल संगमेश मेले आणे योजना इडी 7,800 कोटि रूपायि ಯಾವ ಯೋಜನೆಗಳನ್ನು ಮುಂದುವರಿಸಲಿಲ್ಲ ಮತ್ತೆ ಉತ್ತರ ಕರ್ನಾಟಕದ ರೈತರಿಗೆ ಅನ್ಯಾಯವನ್ನ ಮಾಡಿದರು ಕೊಪ್ಪಳ ಏತ್ತಿಳ ಅವರಿ ಈಗ ನಮ್ಮ ಸರ್ಕಾರ ಬಂದ ಮೇಲೆ ಆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೇವೆ ಬರುವಂತ 1-1.5 ವರ್ಷದಲ್ಲಿ ಕೊಪ್ಪಳ ಏತ್ತಿಳ ಅವರಿಯನ್ನ ಕೊಪ್ಪಳ ಜಿಲ್ಲೆಗೆ ಹರಿಸುತ್ತೇವೆ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಿಡ್ತೆ ಸುಮಾರು 15 20 ವರ್ಷದಿಂದ ಹೀಗೆ ನಡೆದಿತ್ರಿ ನಾನು ಅಲ್ಲಿ ಹೋಗಿ ನೋಡಿದಾಗ ನನ್ನ ಮಾಧ್ಯಮದ ಸ್ನೇಹಿತರು ಹೇಳಿದ ಸತ್ಯ ಕೂಡಲೇ 1200 ಕೋಟಿ ರೂಪಾಯಿ 1200 ಕೋಟಿ ರೂಪಾಯಿಯನ್ನ ಮಂಜೂರು ಮಾಡಿ ತುಂಗಭದ್ರಾ ಬಲದಂಡೆ ಕಾಲುವೆಯನ್ನ
ತುಂಗಭದ್ರಾ ಕಾಲುವೆಯನ್ನ ಟಿಎಲ್ಪಿಸಿಯನ್ನ ಸಂಪೂರ್ಣ ಆಧುನೀಕರಣಕ್ಕೆ ಮಂಜೂರಾತಿ ಮಾಡಿ ಆ ಕೆಲಸವನ್ನ ಪೂರ್ಣ ಮಾಡಿರುವಂತ ಒಂದು ದೊಡ್ಡ ಸಮಾಧಾನ ನನಗಿದೆ ಅನ್ನುವಂತ ಮಾತನ್ನ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ।